ಫ್ರೆಂಡ್ಸ್ ಡ್ರೀಮರ್ಸ್ ಇಂಗ್ಲೀಷ್ಗೆ ಸ್ವಾಗತ ಈಗ ಆಲ್ರೆಡಿ ನಾವು ನೌನುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಪ್ರಕಾರ ನೌನುಗಳ ಪ್ರಕಾರಗಳ ಬಗ್ಗೆ ನೌನನ್ನು ಸಿಂಗ್ಲರ್ ಪ್ಲೂರಲ್ ಆಗಿ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗೆ ಇವತ್ತೇನು ಮಾಡೋಣಂದರೆ ನೌನರ ಕಾರ್ಯಗಳು ದ ಫಂಕ್ಷನ್ಸ್ ಆಫ್ ನೌನ್ ದ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಫಂಕ್ಷನ್ ಆಫ್ ನೌನು ಅಂದರೆ ಒಂದು ನೌನು ಏನೇನೆಲ್ಲ ಆಗಿ ಕಾರ್ಯ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಈ ನೌನದ ಫಂಕ್ಷನನ್ನು ತಿಳ್ಕೋಬೋದು ಈ ನೌನದ ಫಂಕ್ಷನ್ ನಮ್ಗೆ ಗೊತ್ತಾದರೆ ನಾವು ಈಸಿಯಾಗಿ ಜಿರಂಡ ಮತ್ತು ಇನ್ಫಿನಿಟಿವನ್ನು ಕಲಿಯಬಹುದು ರಾಹುಲ್ ಎನ್ಕರೇಜಸ್ ಪೀಪಲ್ ರಾಹುಲ್ ಜನರನ್ನು ಪ್ರೋತ್ಸಾಹಿಸುತ್ತಾನೆ ಇದು ರಾಹುಲ್ ಏನಿದು ಇದು ನೌನು ಯಾಕೆ ನೌನ್ ಅಂದ್ರೆ ನಾವು ವ್ಯಕ್ತಿಗೆ ಒಂದು ಹೆಸರನ್ನು ಕೊಟ್ಟಿದ್ದೀವಿ ಅಂದರೆ ವ್ಯಕ್ತಿ ವಸ್ತು ಸ್ಥಳ ಅಥವಾ ಪ್ರಾಣಿ ಹೆಸರನ್ನು ಸೂಸಿ ನಾವು ನೌನ್ ಅಂತ ಕರಿತೀವಿ ಇಲ್ಲಿ ವ್ಯಕ್ತಿ ಇರೋದರಿಂದ ಅದಕ್ಕೊಂದು ಹೆಸರು ಕೊಟ್ಟರೆ ಅವನು ರಾಹುಲ್ ಆದ ರಾಹುಲ್ ಅಂದರೆ ನೌನು ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಐ ಲೈಕ್ ರಾಹುಲ್ ಅಂತೇಳಿದೆ ನಾನು ರಾಹುಲ್ ಅನ್ನು ಇಷ್ಟಪಡುತ್ತೇನೆ ಅಂದರೆ ರಾಹುಲ್ ಏನಾಯ್ತಿದ್ರು ನೌನು ನಮ್ಗೆ ಗೊತ್ತಿದೆ ಆಲ್ರೆಡಿ ರಾಹುಲ್ ಈಸ್ ಎ ಡಾಕ್ಟರ್ ರಾಹುಲ್ ಒಬ್ಬ ವೈದ್ಯನಿದ್ದಾನೆ ಅಂದರೆ ರಾಹುಲ್ ಇದು ನೌನು ನೆಕ್ಸ್ಟು ಐ ಎಮ್ ಐ ಎಮ್ ರೀಡಿಂಗ್ ರಾಹುಲ್ಸ್ ಲೆಟರ್ ನಾನು ರಾಹುಲ್ನ ಪತ್ರವನ್ನು ಓದುತ್ತಿದ್ದೇನೆ ಅಂತಂದರೆ ಇಲ್ಲಿ ರಾಹುಲ್ ಏನಾದ ನೌನು ಅಂದರೆ ಇವು ಎಲ್ಲನೂ ನೌನು ಅಂದರೆ ನಾವು ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ನೌನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ರಾಹುಲ್ 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 ಎಲ್ಲೆಲ್ಲಿ ರಾಹುಲ್ ಬಂದಿದೆಯೋ ಎಲ್ಲಾನು ನೌ ಸೊ ಈಗ ನೋಡೋಣ ಈ ನೌನ್ ಅಂತ ಕನ್ಸಿಡರ್ ಮೇಲೆ ಈ ನೌನ್ ಏನೇನು ಕೆಲಸ ಮಾಡುತ್ತೆ ಅಂತ ರಾಹುಲ್ ಎನ್ಕರೇಜಸ್ ಪೀಪಲ್ ರಾಹುಲ್ ಜನರನ್ನು ಪ್ರೋತ್ಸಾಹಿಸುತ್ತಾನೆ ಪ್ರೋತ್ಸಾಹಿಸುತ್ತಾನೆ ಪ್ರೋತ್ಸಾಹಿಸುವ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ರಾಹುಲ್ ಅಂದ್ರೆ ಒಂದು ಕ್ರಿಯೆಯನ್ನು ಮಾಡುವ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ಅಂದರೆ ನೌನ್ ಏನೋ ಕೆಲಸ ಮಾಡೋಕ್ಕೆ ಸರ್ಟ್ ಮಾಡ್ತಿಲ್ಲ ಸಬ್ಜೆಕ್ಟಾಗಿ ಈಗ ನೆಕ್ಸ್ಟ್ ಸೆಂಟೆನ್ಸಲ್ಲಿ ನೋಡೋಣ ಐ ಲೈಕ್ ರಾಹುಲ್ ನಾನು ರಾಹುಲ್ ಅನ್ನು ಇಷ್ಟಪಡುತ್ತೇನೆ ಇಲ್ಲಿ ಐ ಸಬ್ಜೆಕ್ಟು ಲೈಕ್ ವರ್ಬ್ ರಾಹುಲ್ ಏನಂದರೆ ಇದು ಅಬ್ಜೆಕ್ಟು ಯಾಕೆ ಅಬ್ಜೆಕ್ಟ್ ಅಂತಂದರೆ ಒಂದು ಅಬ್ಜೆಕ್ಟ್ ಕಂಡು ನಾವು ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ ಒಂದು ವೇಳೆ ಅದು ಅಬ್ಜೆಕ್ಟ್ ವಸ್ತು ಇದ್ದರೆ ಏನನ್ನು ಅನ್ನೋ ಪ್ರಶ್ನೆ ಕೇಳ್ತೀವಿ ಒಂದು ವೇಳೆ ವ್ಯಕ್ತಿ ಇದ್ದರೆ ಯಾರಿಗೆ ಯಾರನ್ನು ಎಂಬ ಪ್ರಶ್ನೆ ಕೇಳ್ತೀವಿ ಇದಕ್ಕೆ ಸಿಗುವ ಉತ್ತರಕ್ಕೆ ನಾವು ಅಬ್ಜೆಕ್ಟ್ ಅಂತ ಕರಿತೀವಿ ಈಗ ನಾನು ಯಾರನ್ನು ಇಷ್ಟಪಡುತ್ತೇನೆ ರಾಹುಲನ್ನು ಅಂದರೆ ರಾಹುಲ್ ಏನಾಯಿತು ಅಬ್ಜೆಕ್ಟ್ ಆಯಿತು ಫಸ್ಟ್ ಸೆಂಟೆನ್ಸಲ್ಲಿ ರಾಹುಲ್ ಅಂದರೆ ನೌನು ನೌನು ಸಬ್ಜೆಕ್ಟ್ ಆಗಿತ್ತು ಸಬ್ಜೆಕ್ಟ್ ಇನ್ನು ಸೆಕೆಂಡ್ ಸೆಂಟೆನ್ಸಲ್ಲಿ ಇಲ್ಲಿ ನವನು ಅಬ್ಜೆಕ್ಟ್ ಆಯಿತು ಆಬ್ಜೆಕ್ಟ್ ಇನ್ನು ನೆಕ್ಸ್ಟ್ ಥರ್ಡ್ ಸೆಂಟೆನ್ಸಲ್ಲಿ ರಾಹುಲ್ ಇಸ್ ಅ ಡಾಕ್ಟರ್ ರಾಹುಲ್ ಒಬ್ಬ ವೈದ್ಯನಿದ್ದಾನೆ ರಾಹುಲನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಿದು ಎಂಥ ರಾಹುಲ್ ಇವ ಯಾರಿವ ರಾಹುಲ್ ಅಂತಂದಾಗ ಡಾಕ್ಟರ್ ರಾಹುಲ್ ಅಂತ ಅಂದರೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕಾಂಪ್ಲಿಮೆಂಟ್ ಅಂತ ಕರಿತೀವಿ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಅಂದರೆ ಒಂದು ನೌನದ ಬಗ್ಗೆ ಹೇಳೋದು ಇದು ನೌನ್ ಕಾಂಪ್ಲಿಮೆಂಟ್ ಅಂದರೆ ಇಲ್ಲಿ ನೌನ್ ಏನಾಯ್ತು ವರ್ಕ್ ಮಾಡಕ್ಕೆ ಸ್ಟ್ ಆಯಿತಂದ್ರೆ ಇದು ಕಾಂಪ್ಲಿಮೆಂಟಾಗಿ ಕೆಲಸ ಮಾಡ್ತಾ ಇದೆ ಯಾಕಂತಂದರೆ ಡಾಕ್ಟರ್ ಅನ್ನೋದು ಈ ರಾಹುಲ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ಇದಕ್ಕೆ ನಾವು ನೌನ್ ಕಾಂಪ್ಲಿಮೆಂಟು ಅಥವಾ ಕಾಂಪ್ಲಿಮೆಂಟ್ ಅಂತ ಕರಿತೀವಿ ಅಂದರೆ ರಾಹುಲ್ ನೌನು ಸಬ್ಜೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಇಲ್ಲಿ ಇಲ್ಲಿ ಸೆಕೆಂಡಲ್ಲಿ ನೌನ್ ಅಬ್ಜೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಸೆಂಟೆನ್ಸ್ ಸೆಂಟೆನ್ಸಲ್ಲಿ ನಾನು ಕಾಂಪ್ಲಿಮೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಇನ್ನು ಫೋರ್ತ್ ಸೆಂಟೆನ್ಸಲ್ಲಿ ಐ ಆಮ್ ರೀಡಿಂಗ್ ರಾಹುಲ್ಸ್ ಲೆಟರ್ ನಾನು ರಾಹುಲನ ಪತ್ರವನ್ನು ಓದುತ್ತಿದ್ದೇನೆ ಇಲ್ಲಿ ರಾಹುಲನ ಅಂತಂದರೆ ಇಲ್ಲಿ ಅಪಾಸ್ಟ್ರಪಿ ಬರೀಬೇಕು ನಾವು ಅಂದರೆ ರಾಹುಲ್ಸ್ ಅಂತಂದಂಗೆ ಅಂದರೆ ರಾಹುಲನ ಅಂದರೆ ಇಲ್ಲಿ ಏನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ಕೇಸ್ ಅಂತೇಳಿ ಪಾಸಿಟಿವ್ ಕೇಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ರಾಹುಲ್ಸ್ ಮ್ಯಾನ್ಸ್ ಅಪಾಸ್ಟೋಪಿ ಎಸ್ ಕೊಟ್ಟರೆ ಅದಕ್ಕೆ ಪಾಸಿಟಿವ್ ಕೇಸ್ ಅಂತ ಕರಿತೀವಿ ವಾಟ್ we ಕಾಲ್ possessive possessive case ವಿ ಕಾಲ್ ಇಟ್ ಆ್ಯಸ್ possessive case ಅಂತ ಕರೀತೀವಿ ಈಗ ಏನು ಮಾಡಿದ್ದೀನಿ ಅಂದರೆ ಇನ್ನೊಂದು ಸೆಂಟೆನ್ಸ್ ಬರೆದಿದ್ದೀನಿ ನಾನು ಐ ಆಮ್ ಟಾಕಿಂಗ್ ಅಬೌಟ್ ರಾಹುಲ್ ರಾಹುಲ್ ಅನ್ನೋದು ನೌನ್ ಅಂತ ಗೊತ್ತಾಯ್ತು ನಮಗೆ ಯಾಕಂದರೆ ನೌನ್ ನಾವು ನೌನ್ ಬಗ್ಗೆ ಮಾತಾಡ್ತಾಯಿದಾರೆ ಫಂಕ್ಷನ್ಸ್ ಬಗ್ಗೆ ಇಲ್ಲಿ ಏನಂತಂದರೆ ಅಬೌಟ್ ಅಬೌಟ್ನ ನಾವು ಇಂಗ್ಲೀಷಲ್ಲಿ ಪ್ರಿಪೋಸಿಷನ್ ಅಂತ ಕರಿತೀವಿ ಬೌಟನ್ನು ಇಂಗ್ಲೀಷಲ್ಲಿ ಪ್ರಿಪೋಸಿಷನ್ ಅಂತ ಕರಿತೀವಿ ಅಂದರೆ ಒಂದು ಏನು ಪ್ರಿಪೋಸಿಷನ್ ಅಂತಂದರೆ ಪ್ರಿಪೋಸಿಷನ್ ಆಗಬೇಕಾದ್ರೆ ಅಲ್ಲಿ ಕಂಪಲ್ಸರಿ ಒಂದು ನೌನು ಬರಲೇಬೇಕು ನೌನು ಬರದೇ ಇದ್ದರೆ ಅದಕ್ಕೆ ನಾವು ಪ್ರಿಪೋಸಿಷನ್ ಅಂತ ಕರೆಯೋಕ್ಕೆ ಆಗಲ್ಲ ಈಗ ಮಾ ಏನಂದರೆ ಇನ್ ಹೋಮ್ ಹೋಮ್ ಇದು ನೌನು ಇನ್ನು ಪ್ರಿಪೋಸಿಯೇಷನ್ ಟು ಸ್ಕೂಲ್ ಸ್ಕೂಲ್ ನೌನ್ ಟು ಅನ್ನೋದು ಪ್ರಿಪೋಜಿಯೇಷನ್ ಅಂದರೆ ಒಂದು ಪ್ರಿಪೋಸಿಷನ್ ಅಂತ ಅದನ್ನು ಗುರುತಿಸ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ನೌನು ಬರಲೇಬೇಕು ಇಲ್ಲಿ ಏನಾಗಿದೆ ಅಂದರೆ ರಾಹುಲ್ ಅನ್ನೋದೊಂದು ನೌನು ಅದರ ಪಕ್ಕದಲ್ಲಿಯೇ ಪ್ರಿಪೋಸಿಷನ್ ಬಂದಿದೆ ಅದಕ್ಕಾಗಿ ಈ ಪ್ರಿಪೋಸಿಷನ್ ಏನಾಗಿದೆ ಅಂದರೆ ಈ ನೌನನ ಅಬ್ಜೆಕ್ಟ್ ಆಗಿದೆ ಅದೇ ನೌನನ್ನ ಅಬ್ಜೆಕ್ಟ್ ಆಗಿದೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಅಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್ ಅಂತ ಕರಿತರಿತೀವಿ ನಾವು ಅಂದರೆ ಇದು ಈ ಅಬ್ಜೆಕ್ಟ್ ದ ಪ್ರಿಪೋಸಿಯೇಷನ್ ಸೊ ಇದು ಪ್ರಮುಖವಾದಂತಹ ಫಂಕ್ಷನ್ಸ್ ಅದರ ಕಾರ್ಯಗಳು ನೌನದ್ದು ಏನೇನು ನೌನ್ ಅಂದರೆ ಒಂದು ಸಬ್ಜೆಕ್ಟ್ ಆಗ್ಬೋದು ಒಂದು ಅಬ್ಜೆಕ್ಟ್ ಆಗ್ಬೋದು ಇಲ್ಲ ಒಂದು ಕಾಂಪ್ಲಿಮೆಂಟ್ ಆಗ್ಬೋದು ಇಲ್ಲ ಪಾಸಿಟಿವ್ ಕೇಸ್ ಆಗ್ಬೋದು ಅದನ್ನು ಬಿಟ್ಟರೆ ಅಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್ ಆಗ್ಬೋದು ಸೊ ಇದು ಒಂದು ಬ್ರೀಪ್ ಇಂಟ್ರೊಡಕ್ಷನ್ ನೌನಿನ ಬಗ್ಗೆ ಮತ್ತು ನೌನ ಕಾರ್ಯದ ಬಗ್ಗೆ ಓಕೆ ಫ್ರೆಂಡ್ಸ್ ಈಗ ನಾವು ಏನು ಮಾಡೋಣ ಅಂತಂದರೆ ಈ ಇನ್ಫಿನಿಟಿವ್ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಇನ್ಫಿನಿಟಿವ್ ಅಂತ ಇನ್ಫಿನಿಟಿವ್ ಅಂದರೆ ಇದು ವರ್ಬೆ ಆದರೆ ವರ್ಬಿಗೆ ಟೂ ಬಳಸಿಬಿಟ್ರೆ ಇದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ ಎಲ್ಲ ವರ್ಬಿಗೂ ಟು ಈಗ ರನ್ ಟು ರನ್ ಟು ಗೋ ಟು ಬಾಯ್ ಟು ಸಿಂಗ್ ಟು ಜಂಪ್ ಟು ಬ್ರೆಕ್ ಸೊ ಈ ವರ್ಬಿಗೆ ಟೂ ಬಳಸಿಬಿಟ್ರೆ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ ಏನಿದು ಇನ್ಫಿನಿಟಿ ವ್ಯೂ ಅಂತಂದರೆ ಇದು ಬೇರೆ ಏನೂ ಅಲ್ಲ ಇದು ವರ್ಬಲ್ ನೌನ್ ಇದೂ ಸಹ ನೋಡೋಕ್ಕೆ ವರ್ಬ್ ಥರ ಕಂಡ್ರು ಇದರ ವರ್ಕ್ ಮಾತ್ರ ನೌನ್ ಥರನೇ ಇರುತ್ತೆ ಇದಕ್ಕೂ ವರ್ಬಲ್ ನೌನ್ ಅಂತಲೇ ಕರಿತೀವಿ ಏನಂದರೆ ನಾನು ಒಂದು ಸ್ವಲ್ಪ ಎಕ್ಸಾಂಪಲ್ ಅಂದರೆ ಇನ್ಫಿನಿಟಿಗಳನ್ನು ನೋಡೋಣ ಟು ಸ್ವಿಮ್ ಮೇಕ್ಸ್ ಎವ್ರಿ ಒನ್ ಸ್ಟ್ರಾಂಗ್ ಈಜುವುದು ಪ್ರತಿಯೊಬ್ಬರನ್ನು ಸ್ಟ್ರಾಂಗ್ ಬಲಿಷ್ಠವಾಗಿ ಮಾಡುತ್ತದೆ ನೆಕ್ಸ್ಟ್ ಹೀ ಲೈಕ್ಸ್ ಟು ಸ್ವಿಮ್ ಅವನು ಈಜುವುದನ್ನು ಇಷ್ಟಪಡುತ್ತಾನೆ ಟು ಸ್ವಿಮ್ ಈಸ್ ಮೈ ಹಾಬಿ ಈಜುವುದು ನನ್ನ ಹವ್ಯಾಸ ಹೀ ಈಸ್ ಅಬೌಟ್ ಟು ಸ್ವಿಮ್ ಅವನು ಈಜುವುದರಲ್ಲಿ ಇದ್ದಾನೆ ಸೊ ಈಗ ನೋಡಿದೆ ನಾವು ಇದಕ್ಕೆ ನಾವೇನು ಕರಿತೀವಿ ಅದೇ ಇನ್ಫಿನಿಟಿವ್ ಅಂತ ಹೇಳಿದ್ದೆ ನಾನು ಎಲ್ಲರಿಗೂ ಟೂ ಸ್ವಿಮ್ ಟು ಸ್ವಿಮ್ ಇದೆಲ್ಲ ಇನ್ಫಿನಿಟಿವ್ ಇನ್ಫಿನಿಟಿವ್ ಈಗ ಏನಂತಂತಂದರೆ ಈಗ ನೋಡೋಣ ಯಾಕೆ ನಾವು ಇದನ್ನು ವರ್ಬಲ್ ನೌನ್ ಅಂತ ಕರಿತೀವಿ ಇದು ಒಂಥರ ನವಣೆ ಇದು ನವಣೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಈಗ ನೋಡೋಣ ಏನು ಮಾಡ್ತಾ ಇದೆ ಇನ್ಫಿನಿಟಿವ್ ಅಂತ ಟು ಸ್ವಿಮ್ ಮೇಕ್ಸ್ ಎವ್ರಿ ಒನ್ ಸ್ಟ್ರಾಂಗ್ ಈಜುವುದು ಪ್ರತಿಯೊಬ್ಬರನ್ನು ಬಲಿಷ್ಠನನ್ನಾಗಿ ಮಾಡುತ್ತದೆ ಈ ಬಲಿಷ್ಠನನ್ನಾಗಿ ಮಾಡುವುದು ಯಾವುದು ಈಜು ಅಂದರೆ ಇದು ಸಬ್ಜೆಕ್ಟ್ ಇನ್ನು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೀ ಲೈಕ್ಸ್ ಟು ಸ್ವಿಮ್ ಅವನು ಈಜುವುದನ್ನು ಇಷ್ಟಪಡುತ್ತಾನೆ ಅವನು ಏನನ್ನು ಇಷ್ಟಪಡುತ್ತಾನೆ ಈಜುವುದನ್ನು ಅಂದರೆ ಆಬ್ಜೆಕ್ಟ್ ಫಸ್ಟ್ ಒನ್ ಸಬ್ಜೆಕ್ಟ್ ಸೆಕೆಂಡ್ ಒನ್ ಆಬ್ಜೆಕ್ಟ್ स्वीम इज मई हाबीम बैठे महिति इनफार्मेशन इनफार्मेशन हाबी सो अबीमेंट कॉम्प्लीमेंट वाट यू कॉल कामे नेक्स्ट ही अबउ टू स्वीमाने अबउु प्रिपोजेशन ಟು ಸ್ವಿಮ್ಮು ಇನ್ಫಿನಿಟಿವ್ ಆದರೆ ಇದು ಅಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್ ಆಗ್ತಾ ಇದೆ ಇದು ಏನು ಆ್ಯಕ್ಟ್ ಏನಿದು ಫಂಕ್ಷನ್ ಅಂದರೆ ಅಬ್ಜೆಕ್ಟ್ ಆಫ್ ದಿ ಪ್ರಿಪೋಜೆಷನ್ ಅಬ್ಜೆಕ್ಟ್ ಆಫ್ ದಿ ಪ್ರಿಪೋಜಿಯೇಷನ್ ಅಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್ ಅಂದರೆ ಇಲ್ಲಿ ಇನ್ಫಿನಿಟಿವ್ ಏನೇನಾಗಿ ವರ್ಕ್ ಮಾಡ್ತಾ ಇದೆ ಅಂದರೆ ಹೇಗೆ ನೌನು ಸಬ್ಜೆಕ್ಟ್ ಒಬ್ಜೆಕ್ಟ್ ಕಾಂಪ್ಲಿಮೆಂಟ್ ನೆಕ್ಸ್ಟ್ ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸೇಷನ್ ಆಗಿ ಕೆಲಸ ಮಾಡ್ತೋ ಅದೇ ರೀತಿ ಇದೂ ಸಹ ಸಬ್ಜೆಕ್ಟ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ನೆಕ್ಸ್ಟ್ ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಯೇಷನ್ ಆಗಿ ಕೆಲಸ ಮಾಡ್ತಾ ಇದೆ ಅಂದರೆ ಇದು ನೋಡೋಕೆ ವರ್ಬ್ ಥರ ಕಂಡ್ರು ಇದರ ಕೆಲಸ ಮಾತ್ರ ನೌನಾಗಿರೋದ್ರಿಂದ ಇದಕ್ಕೆ ನಾವು ಇನ್ಫಿನಿಟಿವ್ ಅಂತ What does that mean of infinitive? Here, infinitive means it looks like a verb but act like a noun because it acts, it acts as a noun as subject, object, complement, and object of the preposition. So this is called infinitive. So it is a tumbai easy. So I hope that you have understood it. So friends, new video na this video. ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಾರದನ್ನು ಮರೆಯಬೇಡಿ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು